ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಇಂದು ಲೋಕದಲ್ಲಿರುವಂತ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಪ್ರತಿಯೊಬ್ಬೊಬ್ಬರಿಗೂ ಅವರವರ ಕಾರ್ಯಗಳೇ ದೊಡ್ಡ ಸಮಸ್ಯೆ. ಆದರೆ ಅನೇಕರು ಹೇಳುವಂತ ಕಾರ್ಯ ಏನು ಗೊತ್ತಾ? ನನ್ನನ್ನು ಪ್ರೀತಿಸುವುದಕ್ಕೆ ಯಾರೂ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಯವನಸ್ಥರು, ಯವನಸ್ಥೆಯರು. ಆದ್ದರಿಂದಲೇ ಯವನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿರುವುದು ಹೆಚ್ಚಾಗುತ್ತಿದೆ. ಕಾರಣ, ನನ್ನ ಮೇಲೆ ಪ್ರೀತಿ ತೋರಿಸುವುದಕ್ಕೆ, ಮಮತೆ ತೋರಿಸುವುದಕ್ಕೆ ಯಾರೂ ಇಲ್ಲ. ನನ್ನನ್ನು ಪ್ರೀತಿಸಲು ಯಾರಿದ್ದಾರೆ? ಏನೋ ನಾವು ಕುಟುಂಬದಲ್ಲಿ ಹುಟ್ಟಿದ್ದೇವೆ, ಮಗನಾಗಿದ್ದಾನೆ, ಮಗಳಾಗಿದ್ದಾಳೆ ಎಂಬುದಾಗಿ ಏನು ಮಾಡುತ್ತಿದ್ದಾರೆ ಅಷ್ಟೇ. ನಿಜವಾಗಿ ನನ್ನಲ್ಲಿ ಸಂತೋಷ ಪಡುವುದಕ್ಕೆ ಯಾರಿದ್ದಾರೆ ಎಂಬುದಾಗಿ ಅನೇಕರ ಹೃದಯದಲ್ಲಿ ಪ್ರಶ್ನೆ. ದೇವರು ಹೇಳುತ್ತಾರೆ ಯೆಶಾಯ 62:4 ಯೆಹೋವನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ. ನನ್ನ ದೇವರ ಸೇವಕನಾಗಿ ಹೇಳುತ್ತೇನೆ, ನನ್ನ ಮಗಳೇ ಕರ್ತನು ನಿನ್ನಲ್ಲಿ ಉಲ್ಲಾಸಿಸುವನು, ನನ್ನ ಮಗನೇ ಕರ್ತನು ನಿನ್ನಲ್ಲಿ ಉಲ್ಲಾಸಿಸುವನು. ಇದುವೇ ದೇವರು ನಿಮಗೆ ಹೇಳುವಂತ ಮಾತು. ನಾನು ಬಹಳ ಕೊರತೆ ಉಳ್ಳವನು, ಅನರ್ಹನು. ನನ್ನಲ್ಲಿ ಕೂಡ ದೇವರು ಸಂತೋಷ ಪಡಬಹುದಾ ಎಂಬ ಯೋಚನೆ ನಿಮ್ಮ ಹೃದಯದಲ್ಲಿ ಬರಬಹುದು. ಒಮ್ಮೆ ಒಬ್ಬ ಯವನಸ್ಥನು ನನ್ನ ಬಳಿಗೆ ಬಂದನು. ನಿಮ್ಮ ಬಳಿ ಕೆಲ ಪ್ರಶ್ನೆಯನ್ನೆಲ್ಲ ಕೇಳಬೇಕು, ಉತ್ತರ ಕೊಡಿ ಅಂದನು. ಏನು ಪ್ರಶ್ನೆ? ನಾನು ದೊಡ್ಡ ಪಾಪಿ, ದೊಡ್ಡ ಪಾಪಗಳನ್ನು ಮಾಡಿದ್ದೇನೆ. ಯೇಸುವಿನ ಬಗ್ಗೆ ನನಗೆ ಗೊತ್ತು. ಒಂದು ಕಾಲದಲ್ಲಿ ಯೇಸುವನ್ನು ತುಂಬಾ ಪ್ರೀತಿಸಿದ, ಆತನ ಮೇಲೆ ನಂಬಿಕೆ ಇಟ್ಟಿದ್ದ. ಈಗ ಅದನ್ನೆಲ್ಲ ಬಿಟ್ಟು ಹೋದ. ಯಾಕೆಂದ್ರೆ ಫ್ರೆಂಡ್ಸ್ ಮೂಲಕ ಈ ಕುಡಿತ, ಮಾದಕ ವಸ್ತುಗಳು ಬಿಟ್ಟು ಹೋದ. ನನ್ನ ದೇವರನ್ನು ಬಿಟ್ಟು ಬಹಳ ದೂರ ಹೋದೆ. ಆದ್ದರಿಂದ ನಂಬಿಕೆ ಕೂಡ ಬತ್ತಿ ಹೋಯಿತು. ಯಾಕಂದ್ರೆ ನನ್ನಿಂದ ಈ ಪಾಪವನ್ನು ಬಿಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಆದರೆ ನನಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ನನ್ನ ಜೀವಿತ ಅಷ್ಟೇ, ಇನ್ನು ಮುಗಿಯಿತು ಹಾಗೆ ಅಂದುಕೊಳ್ಳುತ್ತೇನೆ. ನನಗೆ ಏನು ಹೇಳುತ್ತೀರಿ ಎಂದು ಕೇಳಿದ. ನಾನೇನು ಹೇಳಬಹುದು ತಮ್ಮ, ನಾನು ನಿಮಗೆ ಏನು ಹೇಳಲು ಸಾಧ್ಯ? ದೇವರೇನು ಹೇಳುತ್ತಾರೆ ಕೇಳೋಣ. ಅವನು ಮಾತನಾಡುತ್ತಾ ಇರುವಾಗ ಮನಸ್ಸಿನಲ್ಲಿ, ದೇವರೇ ಈ ಮಗನಿಗೆ ಏನು ಹೇಳುವುದು ಎಂದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದ. ಪರಲೋಕದಿಂದ ಒಂದು ಮಾತು ದೇವರ ಬಳಿಯಿಂದ ನನಗೆ ಬಂದಿತು. ದೇವರು ಹೇಳುತ್ತಾರೆ ನಾನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳು ಎಂದು ಹೇಳಿದರು. ಅವನು ಹೇಳುತ್ತಾನೆ, ನಾನು ಪಾಪಿ, ದುಷ್ಟ ಮಾರ್ಗದಲ್ಲಿ ಹೋದೆನೋ, ನನ್ನ ಜೀವಿತ ಮುಗಿದು ಹೋಯಿತು ಅನ್ನುತ್ತಾನೆ. ದೇವರು ನಾನು ಅವನನ್ನು ಪ್ರೀತಿಸುತ್ತೇನೆ ಎಂದು ಹೇಳು ಅನ್ನುತ್ತಾರೆ. ನಾನು ಅವನ ತೋಳಿನ ಮೇಲೆ ಕೈಟ ಕೂಡಲೇ ಅವನು ಹಾಗೆ ನೋಡಿದ. ನಾನು ಹೇಳುವುದಕ್ಕೆ ಏನೂ ಇಲ್ಲ ಸಹೋದರ, ಯೇಸು ಹೇಳುತ್ತಾನೆ ಆತ ನಿನ್ನನ್ನು ಪ್ರೀತಿಸುತ್ತಾನೆ ಅಷ್ಟೇ. ಅಳುತ್ತಾನೆ ಅಳುತ್ತಾನೆ, ಹಾಗೆ ಚಿಕ್ಕ ಮಗುವಿನ ಹಾಗೆ ಆ ಒಂದು ಕಂಬಕ್ಕೆ ಹೊಡೆದುಕೊಂಡು ಅಷ್ಟು ಅಳುತ್ತಾನೆ. ನನ್ನನ್ನು ಯೇಸು ಪ್ರೀತಿಸುತ್ತಾನ? ನನ್ನನ್ನು ಯೇಸು ಪ್ರೀತಿಸುತ್ತಾರಾ? ನಾನು ಎಷ್ಟು ದೊಡ್ಡ ಪಾಪಿ, ಎಷ್ಟು ದೊಡ್ಡ ದುಷ್ಟನು, ನನ್ನ ಮೇಲೆ ಹೇಗೆ ನಾನು ಈ ರೀತಿ ಅಶುದ್ಧದಲ್ಲಿ ಬಾಳುತ್ತಾ ಇರುವವನು ನನ್ನನ್ನು ಯೇಸು ಪ್ರೀತಿಸುತ್ತಾನ? ನಿನ್ನನ್ನೇ ಪ್ರೀತಿಸುತ್ತೇನೆಂಬುದಾಗಿ ಹೇಳುತ್ತಾನೆ. ಕಣ್ಣೀರಿನಿಂದ ಮೊಣಕಾಲು ಹಾಕಿ ಅತ್ತು ಒಪ್ಪಿಸಿಕೊಟ್ಟನು. ಇನ್ನು ಮೇಲೆ ಯೇಸುವನ್ನು ಬಿಟ್ಟು ನಾನು ಹೋಗುವುದಿಲ್ಲ, ಇಷ್ಟು ಪ್ರೀತಿಸುವಂತಹ ದೇವರು ನನಗೆ ಇದ್ದಾರಲ್ಲ, ಆತನನ್ನು ಬಿಟ್ಟು ನಾನು ಹೋಗುವುದಿಲ್ಲ ಎಂಬುದಾಗಿ ಜೀವಿತವನ್ನು ಒಪ್ಪಿಸಿಕೊಟ್ಟನು. ದೇವರು ನಿಮ್ಮನ್ನು ಪ್ರೀತಿಸುವವರು. ದೇವರು ಹೇಳುತ್ತಾರೆ, ಮಗನೇ ನಾನಿನ್ನನ್ನು ಪ್ರೀತಿಸುತ್ತೇನೆ, ಮಗಳೇ ನಾನಿನ್ನನ್ನು ಪ್ರೀತಿಸುತ್ತೇನೆ. ಇತರರು ಏನು ಬೇಕಾದರೂ ಹೇಳಲಿ, ಅಪ್ಪ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಅಮ್ಮ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನನ್ನ ಆಸೆಗಳಿಗೆ ಯಾವುದೇ ಗೌರವ ಸಿಗುತ್ತಿಲ್ಲ, ನನ್ನ ಪರಿಸ್ಥಿತಿ ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಕಂಗಾಲಾಗುತ್ತೀಯಾ? ಯೇಸು ಹೇಳುತ್ತಾನೆ, ನನಗೆ ಗೊತ್ತು ನಿನ್ನ ಪರಿಸ್ಥಿತಿ, ನನಗೆ ಗೊತ್ತು ನೀನಿಂತಹ ಪರಿಸ್ಥಿತಿಯಲ್ಲಿ ಕಂಗಾಲಾಗುತ್ತಿದ್ಯಾ ಎಂದು ನನಗೆ ಗೊತ್ತು. ಏನು ಮಾಡುವುದೋ ತಿಳಿಯದೋ ಅದೆಲ್ಲವೂ ಗೊತ್ತು. ನಾನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ, ನಿನಗಾಗಿ ಶಿಲುಬೆಯಲ್ಲಿ ಜೀವನ್ನೇ ಕೊಟ್ಟೆನಲ್ಲ, ನಾನಿನ್ನನ್ನು ನಡೆಸುವುದಿಲ್ಲವಾ, ನಿನ್ನನ್ನು ಪರಿಶುದ್ಧ ಪಡಿಸುವುದಿಲ್ಲವಾ, ನಿನಗೆ ಜಯ ಕೊಡುವುದಿಲ್ಲವಾ? ಭಯಪಡಬೇಡ ಎಂದು ಹೇಳುತ್ತಾನೆ. ಆತನ ಕರೆಗಳಲ್ಲಿ ಬನ್ನಿರಿ, ಆತನ ಕರೆಗಳಲ್ಲಿ ನಿಮ್ಮನ್ನು ಅಪ್ಪಿಕೊಳ್ಳುವನು, ಆತನೊಂದಿಗೆ ಸೇರಿರಿ. ಯೇಸುವೇ, ನನ್ನನ್ನು ಇಷ್ಟರ ಮಟ್ಟಿಗೆ ಪ್ರೀತಿಸುತ್ತೀರಾ? ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡುತ್ತೇನೆಂದು ಒಪ್ಪಿಸಿ ಕೊಡುತ್ತಿರುವಂತಹ ಈ ಮಗನನ್ನು, ಈ ಮಗಳನ್ನು ನೀವು ಅಪ್ಪಿಕೊಳ್ಳಿರಿ, ಆಶೀರ್ವದಿಸಿರಿ, ಅವರನ್ನು ಸಂತೋಷಪಡಿಸಿ, ಅವರ ದುಃಖವೆಲ್ಲ ಇಂದು ಸಂತೋಷವಾಗಿ ಮಾರ್ಪಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.